subscribe now and press the bell icon. Never miss an update. Namaskara Gurugale. Namaste. ಗುರುಗಳೇ, ಇವತ್ತು ನನಗೆ ಈ ತುಪ್ಪದ ಬಗ್ಗೆ ಮಾಹಿತಿ ಕೊಡಿ. ಯಾಕಂದ್ರೆ ಬಹಳಷ್ಟು ಜನ ತುಪ್ಪ ತಿನ್ನಬಾರ್ದು, ತುಪ್ಪ ತಿಂದ್ರೆ ದಪ್ಪ ಆಗ್ತಾರೆ, ಕೊಲೆಸ್ಟ್ರಾಲ್ ಅನ್ಕೋತಾರೆ. ಸೊ ತುಪ್ಪ ಕೊಲೆಸ್ಟ್ರಾಲ್ ಹೌದು ಇದು ಅಂತ ದಯವಿಟ್ಟು ಹೇಳಿ. ತುಪ್ಪ ಅಂದ ತಕ್ಷಣ ನಮ್ಮ ಆಯುರ್ವೇದದಲ್ಲಿ ಅಂದ್ಕೊಳ್ಳಿ, ತುಂಬ ಸಾವಿರಾರು ವರ್ಷಗಳಿಂದ ನಮ್ಗೆ ಯಾವಾಗ ಜ್ಞಾನ ಬಂತು, ಪಶು ಪಕ್ಷಿಗಳನ್ನು ಸಾಕಿ ಅದರ ಉಪಯೋಗವನ್ನು ತಗೊಳ್ಳೋಂಥ ಸ್ಥಿತಿ ನಾವು ಬಂದ್ವಿ, ಅವತ್ತಿನಿಂದ ಇವತ್ತಿನವರೆಗೂ ತುಪ್ಪವನ್ನು ಬಳಕೆಯಲ್ಲಿದೆ. ಆದರೆ ನಾವು ಇತ್ತೀಚೆಗೆ ಮಾಡರ್ನೈಸ್ ಆಗಿದ್ದೀವಿ ಕೆಲಸ. ಈಗ ಇವು ತುಪ್ಪ ಬಳಕೆ ಯಾಕೆ ಕಮ್ಮಿ ಮಾಡಿದ್ವಿ ಅಂದರೆ, ಪಾಶ್ಚಿಮಾತ್ಯರ ಆಹಾರದ ಪದ್ಧತಿಯಲ್ಲಿ ತುಪ್ಪ ಬಳಕೆ ಇಲ್ಲ, ಅದನ್ನು ನಾವು ಅನುಸರಿಸಿ ಇವತ್ತು ತುಪ್ಪ ಅಂದ ತಕ್ಷಣ ಕೊಲೆಸ್ಟ್ರಾಲ್ ಅಂತೀವಿ. ಯಾರು ನೀವು ಕೊಲೆಸ್ಟ್ರಾಲ್ ಅನ್ನೋಂಥ ನನ್ನ ಮುಂದೆ ಬನ್ನಿ, ಚಾಲೆಂಜ್ ಕಟ್ಕೊಂಡು ಬನ್ನಿ, ತುಪ್ಪ ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದನ್ನು ಹೇಳ್ತೀರಿ, ನೀವೇ ಹೇಳ್ತೀರಿ. ಅದನ್ನು ಬಿಟ್ಟು ಎಲ್ಲದಕ್ಕೂ ಅದನ್ನು ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಹಚ್ಕೊಂಡ್ರೆ ನಿಮ್ಮ ಬೆಳೆ ಬೀಳ್ತೈತೆ ಅಷ್ಟೇ ಹೊರತು ಆದರೆ ದೇಹದ ಆರೋಗ್ಯ ಇರಲ್ಲ. ಆಮೇಲೆ ಗುರುಗಳೇ, ಒಂದು ಸಾಲ ಮಾಡಿ ತುಪ್ಪ ತಿನ್ನಿ ಅಂತ ಹೇಳ್ತಾರಲ್ಲ, ಅದು ಯಾರು ಹೇಳಿದ್ರು ಗುರುಗಳೇ ಮಾತು? ಚಾಣಕ್ಯ ಭಾರತದ ಅರ್ಥಶಾಸ್ತ್ರಜ್ಞ, ನಮ್ಮ ಹಿಂದಿನ ರಾಜರ ಮಂತ್ರಿಯಾಗಿದ್ದ ಆತ ಚಾಣಕ್ಯನ ನೀತಿ ಬಹಳ ಅದ್ಭುತವಾದಂದು. ಅದರಲ್ಲಿ ಆತ ಸಾಲ ಮಾಡಿದ್ರೆ ತುಪ್ಪ ತಿನ್ನೋದು ಅಂದರೆ ಆರೋಗ್ಯವಾಗಿ ಇರಬೇಕಾಗಿದ್ದರೆ ತುಪ್ಪ ಅತ್ಯಂತ ಅವಶ್ಯವಾಗಿರುವಂಥದ್ದು. ಗುಡ್ ಕೊಲೆಸ್ಟ್ರಾಲ್ ಅಲ್ಲ, LDL ಅಲ್ಲ, HDL ಹೈ ಡೆನ್ಸಿಟಿ ಕೊಲೆಸ್ಟ್ರಾಲ್ ಇದು. ಇವತ್ತು ಎಷ್ಟು ತುಪ್ಪ ತಿಂದಿರ್ತಾರೆ, ನಾಳೆ ಬೆಳಗ್ಗೆಗೆ ಅದರ ತುಪ್ಪದ ಯಾವುದೇ ಕೊಲೆಸ್ಟ್ರಾಲ್ ಉಳಿದಲ್ಲ, ಕರಿಗೋಗ್ತದೆ. ಆಮೇಲೆ ಲುಬ್ರಿಕೆನ್ಸ್ ಆಗ್ತದೆ. ಯಾರಿಗೆ ನಿಮಗೆ ಗ್ಯಾಸ್ಟಿಕ್ ಆಗಿ ಬೇದಿ ಬರೋದಿಲ್ವೋ, ಮೂಲವ್ಯಾಧಿ ಆಗಿರ್ತೈತೋ, ತುಪ್ಪ ಕುಡೀರಿ. ಒಂದು 50-100 ಗ್ರಾಮ್ ತುಪ್ಪ ಕೊಡ್ರಿ, ಬೆಳಗ್ಗೆ ಸರಳ ಬೇದಾಕತಿ. ಒಂದು 2-3 ದಿನ 10-10 ಗ್ರಾಮ್, 5-5 ಗ್ರಾಮ್, 2-2 ಗ್ರಾಮ್ ತೊಗೊಂತ ಹೋದರೆ ತುಪ್ಪ ನಿಮಗೆ ಗ್ಯಾಸ್ಟಿಕ್ ಆಗಲ್ಲ. ಹಾಗೆಯೇ ದಿವ್ಯವಾದ ಶಕ್ತಿಯನ್ನು ಕೊಡುವಂಥದ್ದು ತುಪ್ಪ. ಪ್ರತಿ ಊಟಕ್ಕೂ 2 ಚಮಚ 5 ml ಅಷ್ಟು ತುಪ್ಪ ತಿನ್ನುವಂಥದ್ದನ್ನು ಕಲಿಬೇಕು. ಇಲ್ಲಿ ತುಪ್ಪ ಎಲ್ಲಿಂದ ಬರ್ತೈತಿ, ಹೇಗೆ ಬರ್ತೈತಿ ಅನ್ನೋ ಒಂದು ಇದಾದರೆ, ಹಸುಗಳಿಂದ ಮೊದಲನೇದು ಕ್ವಾಲಿಟಿ ತುಪ್ಪ ಸಿಗ್ತದೆ. ಕರಿ ಹಸುಗಳ ತುಪ್ಪ ತುಂಬ ಔಷಧೀಯ ಗುಣ ಹೊಂದಿರುವಂಥದ್ದು, ತುಂಬ ಎನರ್ಜೆಟಿಕ್ ಆಗಿರುವ ಕಪ್ಪಾಗಿರ್ಬೇಕು. ಜವಾರಿ ಹಸುಗಳು ಮೊದಲನೇದು ತುಂಬ ಒಳ್ಳೆಯದು. ಎರಡನೇದಾಗಿ ನಾವು ಕರಿ ಹಸುಗಳಿಂದ ತುಂಬ ಶ್ರೇಷ್ಠವಾದ ತುಪ್ಪವನ್ನು ಪಡಿಬೋದು. ಹಾಗೆ ಬೇರೆ ಬೇರೆ ಹಸುಗಳಿಂದ ಸ್ವಲ್ಪ ಅದರ ಕ್ವಾಲಿಟಿ ಕಮ್ಮಿ ಆಗ್ತದೆ ಅಂತ ಹೇಳಿ ಆಯುರ್ವೇದದಲ್ಲಿದೆ. ಔಷಧಿ ಗುಣ ಹೆಚ್ಚಿರ್ತದೆ. ಇತ್ತೀಚೆಗೆ ಎಲ್ಲ ಗೀರ್ ಆಕಳು ಅಂತ ಹೇಳಿ ಗುಜರಾತಿನ ಕಡೆಯಲ್ಲಿ ಆಕಳುಗಳು, ಇನ್ನು ಮುಂದಕ್ಕೋದ ಡೆನ್ಮಾರ್ಕಿನ ಹಾಲಿಸ್ಟಿನ್ ಪ್ರೈಸ್ ಅಂತ ಅಲ್ಲಿ ಅನೇಕ ಹಸುಗಳಿಂದನೂ ತುಪ್ಪ ತಯಾರು ಮಾಡ್ತಾರೆ. ಇವೆಲ್ಲ ಆಗಿ ಎಮ್ಮೆ ತುಪ್ಪನೂ ಕೂಡ ಶ್ರೇಷ್ಠವಾದ. ಎಮ್ಮೆ ತುಪ್ಪಕ್ಕೆ ಇದಕ್ಕೆ ಏನಂದರೆ ಅದು ಮಂದವಾಗಿರ್ತದೆ, ಅದರ ಗುಣಗಳು ಸ್ವಲ್ಪ ಹೇಳಬೇಕಾಗತ್ತೆ. ಈ ತುಪ್ಪಕ್ಕಿಂತ ಅದು ಮಂದವಾಗಿರುವಂಥದ್ದು, ಜೀರ್ಣಕ್ರಿಯೆಗೆ ನಿಧಾನ ಆಗುವಂಥದ್ದು, ಅಲ್ಲಿ ಹಸಿವೆಯನ್ನು ಕಮ್ಮಿ ಮಾಡುವಂಥ ಗುಣ ಎಮ್ಮೆ ತುಪ್ಪಕ್ಕೆ ಇರ್ತದೆ. ಈ ಎಮ್ಮೆ ತುಪ್ಪದಲ್ಲಿ ಒಂಟೆ ತುಪ್ಪ ಅಂತಲೇ ಮಾಡ್ತೀವಿ. ಆಮೇಲೆ ಆಡಿನ ಹಾಲಿಂದು ತುಪ್ಪ ಮಾಡ್ತೀವಿ, ಮೇಕೆ ಹಾಲಿನ ತುಪ್ಪ ಮಾಡ್ತೀವಿ. ಏನೇನು ಹಾಲುಗಳು ಅದಾವೋ ಅವನ್ನೆಲ್ಲ ತುಪ್ಪ ಮಾಡುವಂಥ ಮನುಷ್ಯ ಕಲ್ತ್ಕೊಂಡಿದ್ದಾನೆ, ಮಾಡ್ತದಾನೆ. ಹಾಗೆ ತುಪ್ಪ ಟ್ರೈಗ್ಲಿಸರೈಡನ್ನು ಮಾಡ್ದಂಗೆ ಇರುವಂಥದ್ದು. ನಿಮ್ಮ ಅಂಗಾಲುರಿ ಏನಾರು ಬಂದರೆ ತುಪ್ಪವನ್ನು ಹಚ್ಕೊಂಡ್ರೆ ಅಂಗಾಲುರಿ, ನಿದ್ದೆ ಬರಲಿಲ್ಲ ಅಂದರೆ ತುಪ್ಪವನ್ನು ಬಳಸಿರಿ ಊಟಕ್ಕೆ. ನಂತರ ನೀವು ರಾತ್ರಿ ತುಪ್ಪವನ್ನು ಅಂಗಾಲಿಗೆ ಹಚ್ಕೊಂಡ್ರೆ ಅಥವಾ ತುಪ್ಪವನ್ನು ಬಳಸಿದರೆ ಖಂಡಿತವಾಗಿ ನಿಮಗೆ ಸುಖವಾದ ನಿದ್ರೆ ಬೇಕಾದರೆ ತುಪ್ಪವನ್ನು ಬಳಸಿ. ತುಪ್ಪ ನೀವು ಒಂದು ವಿಚಾರ ನನಗೆ ಕರೆಕ್ಟ್ ಗೊತ್ತಾಯ್ತು, ಯಾವುದಂದ್ರೆ ಬಿಪಿಗೆ ತುಂಬ ಚೆನ್ನಾಗಿದೆ ಕೆಲಸ. ನೀವು ನಿಮ್ಮ ಮಕ್ಕ ನೋಡಿದ್ರಾಗ ಬೆಲ್ ಬೆಲ್ಲ ಹಾಕ್ಕಂಡ್ರಿ, ಇದೇನೋ ತುಪ್ಪನ ಅದ್ರ ಜೊತೆ ಸೇರಿಸ್ದಂಗಾಕತ್ತೆ ಅಂತ ಅನಿಸ್ತಿತ್ತು ನನಗೆ. ಬೆಲ್ಲ ತುಪ್ಪವನ್ನು ತಿಂದರೆ ಯಾವ ದಿವಸನೂ ನಿಮಗೆ ಬಿ ಪಿ ಬರೋಲ್ಲ, ಯಾವ ಔಷಧಿ ತೊಗೊಳ್ಳಾರ್ದಂಗೆ ಬದುಕಿನ ಕೊನೆಯ ದಿವಸವರೆಗೆ ದಿನಕ್ಕೆ ಒಂದು 20 ಗ್ರಾಮ್ ಬೆಲ್ಲ, ಒಂದು 5-6 ml ತುಪ್ಪವನ್ನು ತಗೊಂಡ್ರೆ ಸಾಕು. ಚಪಾತಿ ರೊಟ್ಟಿ ಜೊತೆಗೆ ಅಥವಾ ಹಾಗೆ ತಿಂದರೆ ಸಾಕು. ಅಥವಾ ಯಾವುದೇ ಸಿಹಿ ಪದಾರ್ಥದ ಜೊತೆಗೆ ನೀವು ತುಪ್ಪವನ್ನು ಸೇರಿಸಿದಾಗ ನಿಮಗೆ ಬಿ ಪಿ ನಾರ್ಮಲ್ ಇರ್ತದೆ, ಲೋ ಬಿ ಪಿನಾಗಲ್ಲ, ಹೈ ಬಿ ಪಿನಾಗಲ್ಲ. ತುಂಬ ಒಳ್ಳೆಯದನ್ನು ನೀವು ನೆನಪು ಮಾಡಿಕೊಡ್ರಿ, ಬಹಳ ಸಂತೋಷ. ತುಂಬ ಒಳ್ಳೆ ಮಾಹಿತಿ ಕೊಟ್ಟರಿ ಗುರುಗಳೇ. ಆಮೇಲೆ ಆಯುರ್ವೇದದಲ್ಲಿ 99 ಭಾಗದಷ್ಟು ತುಪ್ಪವನ್ನು ಬಳಕೆ ಮಾಡ್ತದೆ ಔಷಧಿಗಾಗಿ. ಎಲ್ಲ ರಸಾಯನಗಳಲ್ಲಿ ಯಾವುದೇ ರಸಾಯನ ಆಗಲಿ, ಅಶ್ವಗಂಧ ರಸಾಯನ ಆಗಿರ್ಬೋದು, ಕುಷ್ಮಾಂಡ ಆಗಿರ್ಬೋದು,
ಬಾದಾಮಿ ರಸಾಯನ ಇರುವುದು, ಮೌಸಂಬಿ ರಸಾಯನ, ಯಾವುದೇ ರಸಾಯನಗಳಲ್ಲಿ ತುಪ್ಪದ ಬಳಕೆ ಇಲ್ಲದೆ ಮಾಡೋಕ್ಕೆ ಬರೋದಿಲ್ಲ, ಮಾಡಿಲ್ಲ. ಸರಳವಾದ ಭೇದಿ, ಸುಖವಾದ ಶಕ್ತಿ, ಅದ್ಭುತವಾದ ಒಂದು ರುಚಿ. ಖಂಡಿತ ಗುರುಗಳೇ, ನಾವು ಸಿಕ್ಕಿದ್ರಲ್ಲಿ ಜಾಸ್ತಿ ತಿಂತಾ ಇದ್ವು, ತುಪ್ಪ ಇಲ್ಲದೆ ಊಟನೇ ಮಾಡ್ತಾ ಇರಲಿಲ್ಲ. ಈಗಲೂ ತಿಂತೀವಿ, ಬಟ್ ಅಷ್ಟಿಲ್ಲ. ಆಗ ದಿನ ತುಪ್ಪ ಇದ್ರೇ ಒಂದು ಉಪ್ಸಾರು ಇದೆಲ್ಲ ಮಾಡಿ ತಿಂತಾ ಇದ್ರು, ತುಂಬಾ ಟೇಸ್ಟ್ ಆಗಿರೋದು. ನಾವು ಈಗೇನಂದ್ರೆ ಸಾಲ ಬೇರೆ ಬೇರೆದಕ್ಕೆಲ್ಲ ಮಾಡ್ತೀವಿ, ಮನೆ ಕಟ್ಟಕ, ಸೈಟ್ ತೊಳಕ, ಬಂಗಾರ ತೊಳಕ, ಯಾವ್ದಾರು ಹೋಗಿ ಡಮಾರ್ ಅಂತ ಬೀಳುವಂತ ಲಾರಿ ಕೇಳಿರೋ ಮಾತ್ನ ನಾವು ಲಾರಿ ಬಸ್ ಹೋಗಿ ಡಮಾರ್ ಅಂತ ಬೀಳೋದಕ್ಕೆ ನಾವು ಅದಕ್ಕೆ ಸಾಲ ಮಾಡಿ ಮಾಡ್ತೀವಿ. ಆದ್ರೆ ತುಪ್ಪಕ್ಕಾಗಿ ಒಂದು ಎಂಟಣಿ ಕೂಡ ಖರ್ಚು ಮಾಡೋದಿಲ್ಲ. ನಮ್ದೆಂತ ಜಾಣತನ ಅನ್ನೋದು ನೀವೇ ಯೋಚನೆ ಮಾಡಿ. ಹಾಸ್ಪಿಟಲ್ ಕೂಡ ನಾನು ತುಂಬ ಸಲ ಆಯುರ್ವೇದಿಕ್ ಹಾಸ್ಪಿಟಲ್ ಕೇಳಿದಾಗ ಅವರು ಕೂಡ ಹೇಳಿದ್ರೆ ಡೈಲಿ ಊಟದಲ್ಲಿ ತುಪ್ಪ ಬಳಸಿ ಅಂತ. ಸೊ ದಯವಿಟ್ಟು ಒಳ್ಳೆ ಮಾಹಿತಿ ಕೊಟ್ಟು. ನಮಸ್ತೆ ನಮಸ್ತೆ. ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್. ನೆವರ್ ಮಿಸ್ ಅನ್ ಅಪ್ಡೇಟ್.